ಸ್ನೇಹಿತರೆ ಮುಂದ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದು ಬಿಟ್ಟು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಬಹು ಆಯ್ಕೆಯ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ತಾವು ಶೇನ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಹೈಕ್ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವಂತ ಹೇಳ್ತಾ ಇವತ್ತು ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಸಾಮಾನ್ಯ ಕನ್ನಡದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಮೊದಲನೆಯ ಬಹು ಆಯ್ಕೆ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿರಿ ಇಲ್ಲಿ ಕೋಮ ಡಬಲ್ ಸಿಂಗಲ್ ನೂಟೆಡ್ ಕಾಮ ಕ್ವಶನ್ ಮಾರ್ಕ್ ಕೋಲನ್ ಆಗ್ತದೆ ಅದರ ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ ಯಾಕೆ ಅಂದರೆ ಇದು ಪ್ರಶ್ನೆ ಆಗ್ತದೆ ಪ್ರಶ್ನಾರ್ಥಕ ಚಿಹ್ನೆ ಇರೋದ್ರಿಂದ ಕ್ವಶನ್ ಮಾರ್ಕ್ ಬರ್ತದೆ ಅಂದ್ರ ರೈಟ್ ಆನ್ಸರ್ ತ್ರೀ ಇಸ್ ಎ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ರಾಜು ತಂದೆಗೆ ಪತ್ರ ಬರೆದನು ರಾಜು ತಂದೆಗೆ ಪತ್ರವನ್ನು ಬರೆದನು ಅಡ್ಡಗೆರೆ ಎಳೆದ ಪದದ ಸಮನಾರ್ಥಕ ಪದ ಇಲ್ಲಿ ಅಡ್ಡಗೆರೆ ಎಳೆದ ಪದ ಪತ್ರ ಇರೋದರಿಂದ ಪತ್ರಕ್ಕೆ ಸಮನಾರ್ಥ ಪದ ಯಾವುದು ಪತ್ರಕ್ಕೆ ಸಮನಾರ್ಥಕ ಪದ ಹಾಳೆ ಆಗ್ತದನ ಅಥವಾ ಓಲೆ ಪುತ್ರ ಪತ್ರಿ ಅಥವಾ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಪತ್ರಕ್ಕೆ ಸಮನಾರ್ಥಕ ಪದ ಓಲೆ ಆಗ್ತದ ಓಲೆ ಅಂದ್ರೂ ಪತ್ರನ ಇನ್ನು ಅಭ್ಯಾಸದಲ್ಲಿರತಕ್ಕಂಥ ಪ್ರಶ್ನೆ ಒಂದು ಜನಪ್ರಿಯ ನ್ಯಾಯಾಲಯ ಯಾವುದು ಒಂದು ಜನಪ್ರಿಯ ನ್ಯಾಯಾಲಯ ಯಾವುದು ಮಲ್ಲಜ್ಜನ ಮಳಿಗೆ ಮಲ್ಲಜ್ಜನ ಮಳಿಗೆ ಮಲ್ಲಜ್ಜಿಯ ಮಳಿಗೆ ಮಲ್ಲಜ್ಜನ ಮಳಿಗೆ ಮಲ್ಲಮ್ಮನ ಮಳಿಗೆ ಮಲ್ಲಯ್ಯನ ಮಳಿಗೆ ಇಲ್ಲಿ ಮಲ್ಲಜ್ಜಿಯ ಮಳಿಗೆ ರೈಟ್ ಆನ್ಸರ್ ಇನ್ನು ಸರ್ ಗುರುನಾಥ್ ಅವರು ಜನಿಸಿದ ಊರು ಯಾವುದು ಸರ್ ಗುರುನಾಥ್ರವರು ಜನಿಸಿರ್ತಕ್ಕಂಥ ಊರು ಯಾವುದು ಆಪ್ಷನ್ ಎ ಕರಿಗನೂರು ಆಪ್ಷನ್ ಬಿ ಆಲೂರು ಆಪ್ಷನ್ ಸಿ ಮಾಲೂರು ಆಪ್ಷನ್ ಡಿ ಬೇವೂರು ರೈಟ್ ಆನ್ಸರ್ ಯಾವುದಂದರೆ ಬೇವೂರು ಐದನೇ ಪ್ರಶ್ನೆ ಮಗು ಈ ಪದದ ಬಹುವಚನ ರೂಪ ಮಗು ಈ ಪದದ ಬಹುವಚನ ರೂಪ ಆಪ್ಷನ್ ಎ ಮಕ್ಕಳು ಆಪ್ಷನ್ ಬಿ ಮಗುಗಳು ಆಪ್ಷನ್ ಸಿ ಮಗಳು ಆಪ್ಷನ್ ಡಿ ಮಗ ನೋಡಿರಿ ಮಗ ಇದು ಏಕವಚನ ಆದರೆ ಬಹಳಷ್ಟು ಜನಗಣಕ ಮಕ್ಕಳು ಅಂತ ಕರಿತಾರು ಮಕ್ಕಳು ಇದು ಬಹುವಚನ ರೂಪ ಆಗ್ತದೆ ಇನ್ನು ಆರನೇ ಪ್ರಶ್ನೆ ಸೀತಾ ಸೀತಾಫಲ ತಿಂದಳು ಸೀತಾ ಸೀತಾಫಲ ತಿಂದಳು ಈ ವ್ಯಾಖ್ಯದಲ್ಲಿರುವ ಕಾಲ ಯಾವುದು ಆಪ್ಷನ್ ಎ ಭೂತಕಾಲ ಆಪ್ಷನ್ ಬಿ ಭವಿಷ್ಯತ್ ಕಾಲ ಆಪ್ಷನ್ ಸಿ ವರ್ತಮಾನ ಕಾಲ ಆಪ್ಷನ್ ಡಿ ಉತ್ತಮ ಕಾಲ ನೋಡಿ ಸೀತಾ ಸೀತಾಫಲವನ್ನು ತಿಂದಳು ತಿಂದಳು ಅಂದರೆ ತಿಂದು ಮುಗಿಸಿದಳು ಅಂದರೆ ಇದು ಯಾವ ಕಾಲ ಭೂತಕಾಲ ಭೂತಕಾಲ ಆಗ್ತದೆ ರಾವಣನು ಸೀತೆಯ ದೆಸೆಯಿಂದ ಕೊಲ್ಲಲ್ಪಟ್ಟನು ರಾವಣನೂ ಆಗಬೇಕಾದ ನೂ ಆಗಬೇಕು ರಾವಣನು ಸೀತೆಯ ದೆಸೆಯಿಂದ ಕೊಲ್ಲಲ್ಪಟ್ಟನು ಇಲ್ಲಿ ದೆಸೆಯಿಂದ ಅಡ್ಡಗೆರೆಳೆದ ಪದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ನೋಡಿ ಸಪ್ತಮಿ ಸೃಷ್ಟಿ ಪಂಚಮಿ ಚತುರ್ಥಿಗಳ ನಮ್ಗೆ ಗೊತ್ತಿರಬೇಕು ಪ್ರಥಮವು ದ್ವಿತೀಯ ಹಣ್ಣು ತೃತೀಯ ಎಂದ ಚತುರ್ಥಿಗೆ ಈಕೇಕೆ ಆಮೇಲೆ ಪಂಚಮಿ ಅಲ್ಲಿ ಸಪ್ತಮಿ ಪಂಚಮಿಯಲ್ಲಿ ಸಪ್ತಮಿ ದಸೆಯಿಂದ ಅಂದರೆ ಪ್ರಥಮ ಇಲ್ಲೇನಾಗ್ತದೆ ಸಪ್ತಮಿ ಆಗ್ತದೆ ಆಶೀರ್ವಾದ ಪದದ ಅರ್ಥ ಆಶೀರ್ವಾದ ಪದದ ಅರ್ಥ ಆಪ್ಷನ್ ಎ ಹಾರೈಕೆ ಆಪ್ಷನ್ ಬಿ ಪ್ರೀತಿ ಆಪ್ಷನ್ ಸಿ ತೇಗಳು ಆಪ್ಷನ್ ಡಿ ದ್ವೇಷ ಆಶೀರ್ವಾದ ಪದದ ಅರ್ಥ ಏನು ಅಂದಾಗ ಹಾರೈಕೆ ಆಗ್ತದೆ ಆಶೀರ್ವಾದ ಅಂದರೆ ಹಾರೈಕೆ ಮಾಡೋದು ಒಂಬತ್ತನೇ ಪ್ರಶ್ನೆ ಮಹೇಶ ಈ ಪದ ಯಾವ ಸಂಧಿಗೆ ಉದಾಹರಣೆ ಮಹೇಶ ಈ ಪದ ಯಾವ ಸಂಧಿಗೆ ಉದಾಹರಣೆ ಆಪ್ಷನ್ ಎ ಗುಣಸಂಧಿಗೆ ಉದಾಹರಣೆ ಆಪ್ಷನ್ ಬಿ ಆದೇಶ ಸಂಧಿಗೆ ಉದಾಹರಣೆ ಆಪ್ಷನ್ ಸಿ ಆಗಮಸಂಧಿಗೆ ಉದಾಹರಣೆ ಆಪ್ಷನ್ ಬಿ ಲೋಪಸಂಧಿಗೆ ಉದಾಹರಣೆ ಮಹೇಶ ಇದು ಯಾವ ಸಂಧಿಗೆ ಉದಾಹರಣೆ ಇದು ಗುಣಸಂಧಿಗೆ ಉದಾಹರಣೆ ಆಗ್ತದೆ ಕಾರ ಬಂದಿರೋದ್ರಿಂದ ಮಹೇಶ ಬಂದಿರೋದ್ರಿಂದ ಏ ಕಾರದಿಂದ ಗುಣಸಂಧಿ ಆಗ್ತದೆ ನಾನು ಇದನ್ನು ಆರಿಸಿದರೆ ಏನು ಏನಂದಾರು ಜನ ಏನಂದಾರು ಮಾವಿನ ಹೂವು ಬೇವಿನ ಹೂವು ಹುಂಚಿ ಹೂವು ಹುಂಚಿ ಹಣ್ಣು ಹುಂಚಿ ಹೂವು ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವ್ಯಾಖ್ಯವನ್ನು ರಚಿಸಿ ಕೊಟ್ಟಿರುವ ಪದಗಳನ್ನು ಬಳಕೆ ಮಾಡಿ ಅರ್ಥಪೂರ್ಣ ವ್ಯಾಖ್ಯವನ್ನು ರಚಿಸಬೇಕು ಕಪ್ಪಾದ ಉದಯಿಸುವ ಸೂರ್ಯನನ್ನು ಮರೆ ಮಾಡಿದವು ಮೋಡಗಳು ಒಂದು ಎರಡು ಮೂರು ನಾಲ್ಕು ಅದೊಂದೇ ಆಪ್ಷನು ಅಂದರೆ ಕಪ್ಪಾದ ಉದಯಿಸುವ ಸೂರ್ಯನನ್ನು ಮರೆ ಮಾಡಿದ ಮೋಡಗಳು ಇದು ಸರಿಯಾದ ಅರ್ಥವನ್ನು ಕೊಡೋಲ್ಲ ಇನ್ನು ಎರಡನೇ ಆಪ್ಷನ್ ಬರೋಣ ಎರಡು ಒಂದು ನಾಲ್ಕು ಮೂರು ಎರಡು ಒಂದು ಅಂದರೆ ಇದು ಎರಡು ಉದಯಿಸುವ ಸೂರ್ಯನನ್ನು ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡಿದವು ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡಿದವು ಇನ್ನು ಎರಡು ನೆಕ್ಸ್ಟ್ ಬರ್ತಕ್ಕಂಥ ಎರಡು ಒಂದು ಮೂರು ನಾಲ್ಕು ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡಿದವು ಮರೆ ಮಾಡಿದವು ಮೋಡಗಳು ನಾಲ್ಕನೇದು ನಾಲ್ಕು ಮೂರು ಎರಡು ಒಂದು ನಾಲ್ಕು ಮೂರು ಎರಡು ಅಂದರೆ ಮೋಡಗಳು ಮರೆ ಮಾಡಿದವು ಉದಯಿಸುವ ಸೂರ್ಯನ ಕಪ್ಪಾದಂದರೆ ಇಲ್ಲಿ ಎರಡನೇದು ಸರಿಯಾದ ಉತ್ತರ ಆಗ್ತದೆ ಂದರೆ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡಿದವು ಇದು ಸರಿಯಾದ್ರೆ ಎರಡನೇದು ಇನ್ನು ಆರೋಗ್ಯ ಪದದ ವಿರುದ್ಧ ಪದ ಆರೋಗ್ಯ ಪದದ ವಿರುದ್ಧ ಪದ ರೋಗ ಅನಾರೋಗ್ಯ ಯೋಗ್ಯ ಯೋಗ ಆರೋಗ್ಯ ಅನಾರೋಗ್ಯ ಇದರ ವಿರುದ್ಧ ಪದ ಏನಾಗ್ತದೆ ಆರೋಗ್ಯದ ವಿರುದ್ಧ ಪದ ಅನಾರೋಗ್ಯ ಕ ಪ್ಲಸ್ ಅ ನ ಪ್ಲಸ್ ನ ಪ್ಲಸ್ ಇ ಇ ರ ಪ್ಲಸ್ ಉ ಈ ಗುಂಟಾಕ್ಷರಗಳನ್ನು ಕೂಡಿಸಿ ಬರೆದಾಗ ಕಣ್ಣೀರು ಕಣ್ಣೀರ ಕಣ್ಣೀರು ಕಣ್ಣೀರು ಹಂಗಾರೆ ಪ್ಲಸ್ ಅ ಕ ಆಗ್ತದೆ ನ ನ ಅಂದ್ರೆ ನ ಕ ನತ್ ಬರ್ತದೆ ಅದರ ಇಲ್ಲಿ ದೊಡ್ಡ ಈ ಇರೋದ್ರಿಂದ ಹಿಂಗೆ ಬರ್ತದೆ ಕಣ್ಣೀರು ಅಂದ್ರೆ ಇದು ಲಾಸ್ಟ್ನೇ ಸರಿ ಆಗ್ತದೆ ಚಂದರೆ ನಾಲ್ಕನೇದೇತ ರೈಟ್ ಆನ್ಸರ್ ಕಣ್ಣೀರು ಇನ್ನು ಪುರಂದರ ವಿಠಲ ಇರೋದು ಯಾರ ನಾಮ ಆಗ್ತದ ಪುರಂದರ ವಿಠಲ ಯಾರ ನಾಮ ಕನಕದಾಸರ ನಾಮ ಬಸವಣ್ಣವರ ಅಂಕಿತ ನಾಮ ಪುರಂದರದಾಸರ ನಾಮ ಅಕ್ಕ ಮಹಾದೇವಿ ಅಂಕಿತರಾಮ ಪುರಂದರ ವಿಠಲ ಇದು ಯಾರ ನಾಮ ಅಂದ್ರೆ ಪುರಂದರ ವಿಠ ದಾಸರ ಅಂಕಿತ ನಾಮ ಪುರಂದರದಾಸರ ನಾಮ ಸ್ವತಂತ್ರತೆಯ ಸ್ವಾತಂತ್ರ್ಯದ ಹನತೆ ಪದ್ಯ ಭಾಗವನ್ನು ಬರೆದವರು ಸ್ವತಂತ್ರದ ಹನತೆ ಪದ್ಯ ಭಾಗವನ್ನು ಬರೆದವರು ಅಕ್ಷಣೆ ಅಂಬಿಗರ ಚೌಡಯ್ಯ ದರಹಾಬೇಂದ್ರೆ ಕೆ ಎಸ್ ನಿಸಾರ್ ಅಹಮ್ಮದ್ ಚಂದ್ರಶೇಖರ್ ಪಾಟೀಲ್ ಸರಿಯಾದ ಥರ ಕೆ ಎಸ್ ನಿಸಾರ್ ಅಹಮ್ಮದ್ ಕೆ ಎಸ್ ನಿಸಾರ್ ಅಹಮ್ಮದ್ ಬಡತನಕ್ಕೆ ಉಂಬುವ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಡ್ಯಾಶ್ಗೆ ಉಡುವ ಚಿಂತೆ ಆಪ್ಷನ್ ಇಡಲಾರದೆ ಇಡಲಾರೆ ಉಡುವ ಚಿಂತೆ ಉಣಲಾರೆ ಉಡುವ ಚಿಂತೆ ಉಡಲಾರದೆ ಉಡು ಉಡಲಾದರೆ ಉಡುವ ಚಿಂತೆ ಬೇಡದಾರ ಬೇಡ ಬೇಡಾದರೆ ಉಡುವ ಚಿಂತೆ ಇದು ಉಡಲಾದರೆ ರೈಟ್ ಆನ್ಸರ್ ಪುತ್ಲಿಬಾಯಿಯವರು ಗಾಂಧೀಜಿಯವರನ್ನು ಈ ಹೆಸರಿನಿಂದ ಕರೆಯುತ್ತಿದ್ದರು ಮೊತ್ಲಿಬಾಯವರು ಗಾ ಗಾಂಧೀಜಿಯವರನ್ನು ಈ ಹೆಸರಿನಿಂದ ಕರೀತಿದ್ರು ಮಹಾತ್ಮ ಕರಮ್ಚಂದ್ರ ಮೋನು ಪಾಪು ಮೋಹನ್ ಏನು ಕರೀತಾರೆ ಮೋನು ಪಾಪು ಅಂತ ಕರೀತರು ಮೋನು ಪಾಪು ಅಂತ ಕರೀತರು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುವರು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುವರು ಸ್ವರಗಳು ವ್ಯಂಜನಗಳು ಅನುನಾಸಿಕಗಳು ಯೋಗ್ಯವಾಹಕಗಳು ಯೋಗವಾಹಕಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರೆಯಲಾಗ್ತದೆ ಇನ್ನು ಕೊನೆಯ ಎರಡು ಪ್ರಶ್ನೆಗಳು ಅರಳಲಿಲ್ಲ ಉರುಳಲಿಲ್ಲ ಮುಳುಗಲಿಲ್ಲ ಅರಳಲಿಲ್ಲ ಉರುಳಲಿಲ್ಲ ಮುಳುಗಲಿಲ್ಲ ಡ್ಯಾಶ್ ಹಾರಲಿಲ್ಲ ತೇಲಲಿಲ್ಲ ತೋರಲಿಲ್ಲ ಏರಲಿಲ್ಲ ನೋಡ್ರಿ ಅರಳಲಿಲ್ಲ ಉರುಳಲಿಲ್ಲ ಮುಳುಗಲಿಲ್ಲ ಹಾರಲಿಲ್ಲ ಆಗ್ತದೆ ತೋರಲಿಲ್ಲ ಆಗ್ತದೆ ಅಂದಾಗ ಹಾರಲಿಲ್ಲ ಏ ಮುಳ್ಳಿಲ್ಲ ತೇಲಿಲ್ಲ ಆಗ್ತದೆ ಅಂದರೆ ಎರಡನೇದು ಕರೆಕ್ಟ್ ಆನ್ಸರ್ ತೇಲಲಿಲ್ಲ ನಾನು ಇಪ್ಪತ್ತನೇದು ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು ಈ ವ್ಯಾಖ್ಯದಲ್ಲಿರುವ ಕ್ರಿಯಾಪದ ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು ಇಲ್ಲಿ ಕ್ರಿಯಾಪದ ಯಾವುದು ರೈತ ಭತ್ತ ಚೀಲ ತುಂಬುವನು ಕ್ರಿಯಾಪದ ತುಂಬುವನು ಆಗ್ತದೆ ಏನಾಗ್ತದೆ ತುಂಬುವನ್ನು ಇಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭೂ ಆಯ್ಕೆಯ ಪ್ರಶ್ನಾವಳಿಗಳು ಇವುಗಳಿಗೆ ಸಂಬಂಧಿಸಿದಂತೆ ತಮಗೆ ಏನಾದ್ರು ದೋಡ್ಸಿದ್ರೆ ನಾನು ತಿನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್